ಕುಂದಾಪುರದ ಹೋಲಿ ರೋಸರಿ ಚರ್ಚ್ನಲ್ಲಿ 450ನೇ ವರ್ಷಾಚರಣೆ ಬಹಳ ವಿಜೃಂಭಣೆಯಿಂದ ಆಚರಿಸಲಾಯಿತು. ದಿವ್ಯ ಬಲಿಪೂಜೆಗಿನ ಉಡುಪಿ ಬಿಷಪ್ ಡಾಕ್ಟರ್ ಜೆರಾಲ್ಡ್ ಐಸಾಕ್ ಲೋಬೋ ನೆರವೇರಿಸಿ ಆಶೀರ್ವಚನವನ್ನು ನೀಡಿದರು. ಶಿವಮೊಗ್ಗ ಬಿಷಪ್ ಡಾಕ್ಟರ್ ಫ್ರಾನ್ಸಿಸ್ ಸೆರಾವೋ ಎಸ್ಜೆ ಪ್ರವಚನವನ್ನು ನೀಡಿ ಮೇರಿ ಮಾತೆಯ ಜೀವನ ನಮಗೆ ಆದರ್ಶ, 450 ವರ್ಷದಿಂದ ದೇವರು ನೀಡಿದಂತ ಆಶೀರ್ವಾದವನ್ನು ಆಚರಣೆ ಮಾಡುತ್ತಾ ಇದ್ದೇವೆ, ದೇವರು ರೋಸರಿ ಮಾತೆ ಮುಖಾಂತರ ಮಾಡಿದಂತ ಪವಾಡಗಳನ್ನು ಆಚರಿಸುತ್ತೇವೆ, ಹೋಲಿ ರೋಸರಿ ಚರ್ಚ್ ನಡೆದು ಬಂದಂತ ಹಾದಿ ಆರ್ಥಿಕ ಸುಧಾರಣೆ ಸಮಾಜ ಸೇವೆ ಶೈಕ್ಷಣಿಕ ಸುಧಾರಣೆಯನ್ನ ಆಚರಣೆ ಮಾಡುತ್ತಿದ್ದೇವೆ ಅಂತ ಅವರು ಹೇಳಿದರು. ಬಲಿಪೂಜೆಯಲ್ಲಿ ಉಡುಪಿ ಧರ್ಮಪ್ರಾಂತ್ಯದ ವಿಕಾರ್ ಜನರಲ್ ಫಾದರ್ ಬ್ಯಾಪ್ಟಿಸ್ಟ್ ಮಿನೇಜಸ್, ಹೋಲಿ ರೋಸರಿ ಚರ್ಚ್ ಧರ್ಮಗುರುಗಳು ಫಾದರ್ ಸ್ಟ್ಯಾನಿ ತಾವ್ರೋ, ಉಡುಪಿ ಧರ್ಮಪ್ರಾಂತ್ಯ ಧರ್ಮಗುರುಗಳು ದಿವ್ಯ ಬಲಿಪೂಜೆಯಲ್ಲಿ ಸಹಕರಿಸಿದರು. ಹೋಲಿ ರೋಸರಿ ಚರ್ಚ್ ಸ್ಥಾಪನೆಯಾಗಿ 450 ವರ್ಷಗಳಾಗಿರುವಂತದ್ದು ವಿಶೇಷ ಸಂದರ್ಭ, 4 ಶತಮಾನದ ಸಾರ್ಥಕ ಸೇವೆಯ ಇತಿಹಾಸವನ್ನು ಈ ಧರ್ಮ ಕೇಂದ್ರ ಹೊಂದಿದೆ. ಭಕ್ತರಾದಂತಹ ನಾವುಗಳು ನಿಷ್ಠೆ ಪ್ರಾಮಾಣಿಕತೆ ದೇವರ ಇಚ್ಛೆಯಂತೆ ಸತ್ಕಾರ್ಯ ತ್ಯಾಗ ಮನೋಭಾವನೆಯನ್ನು ಬೆಳೆಸಿಕೊಳ್ಳುವಂತಹ ಮೂಲಕ ಮಾತೆ ಮಾರಿಯಮ್ಮನವರ ಸೇವೆಯನ್ನು ಮಾಡುವ ಮೂಲಕ ಜೀವನವನ್ನು ಸಾಕಾರಗೊಳಿಸಿಕೊಳ್ಳುವ ಅಂತ ಶಿವಮೊಗ್ಗ ಬಿಷಪ್ ಡಾಕ್ಟರ್ ಫ್ರಾನ್ಸಿಸ್ ಸೆರಾವೋ ಎಸ್ಜೆ ಆಶೀರ್ವಚನ ನೀಡಿದರು. ಗುರುವಾರ ಕುಂದಾಪುರದ ಹೋಲಿ ರೋಸರಿ ಚರ್ಚ್ 450ನೇ ವರ್ಷಾಚರಣೆಯ ಸಮಾರಂಭವನ್ನು ಉದ್ಘಾಟಿಸಿ ಸಂದೇಶವನ್ನು ನೀಡಿದರು. ಅಧ್ಯಕ್ಷತೆ ವಹಿಸಿದ್ದ ಉಡುಪಿ ಬಿಷಪ್ ಡಾಕ್ಟರ್ ಜೆರಾಲ್ಡ್ ಐಸಾಕ್ ಲೋಬು ಮಾತನಾಡಿ, ಮಹೋತ್ಸವ ಅಂದರೆ ಪಂಚಸಾಗರ ಸುಮಧುರ ಸಮ್ಮಿಲನವೇ ಜುಬ್ಲಿ. ಪಂಚಸಾಗರ ಎಂದರೆ ಸ್ಮರಣೆ, ಸಂತಾಪ, ಸಂದಾನ, ಸನ್ಮಾರ್ಗ, ಸಂಭ್ರಮ ಎಂದು ಪವಿತ್ರ ಗ್ರಂಥದಲ್ಲಿ ಉಲ್ಲೇಖಿಸಲಾಗಿದೆ ಅಂತ ಅವರು ಹೇಳಿದರು. 450ನೇ ಈ ಸಂಭ್ರಮದಲ್ಲಿ ಹೋಲಿ ರೋಸರಿ ಚರ್ಚ್ನಲ್ಲಿ ನೀಡಿದ ಸೇವೆಯನ್ನು ಸ್ಮರಿಸುತ್ತೇವೆ. ಈ ಮಹೋತ್ಸವ ಒಂದು ವಿಶ್ವಾಸದ ಸಂಭ್ರಮ, ದೇವರು ಮೇರಿ ಮಾತೆ ಮುಖಾಂತರ ಅನೇಕ ಪವಾಡಗಳನ್ನು ಮಾಡಿದ್ದಾರೆ ಅಂತ ಅವರು ಹೇಳಿದರು. ಉಡುಪಿ ಧರ್ಮ ಪ್ರಾಂತ್ಯದ ವಿಕಾರ್ ಜನರಲ್ ಫಾದರ್ ಬ್ಯಾಪ್ಟಿಸ್ಟ್ ಮಿನೇಜಸ್, ಚರ್ಚ್ನ ಸಹಾಯಕ ಧರ್ಮಗುರು ಫಾದರ್ ವಿಜಯ್ ಜೆ ಡಿಸೋಜಾ, ಕುಂದಾಪುರ ಪುರಸಭಾಧ್ಯಕ್ಷೆ ವೀಣಾ ಭಾಸ್ಕರ್ ಮೆಂಡನ್, ಕರ್ನಾಟಕ ಪ್ರೊವಿನ್ಷಿಯಲ್ ಸುಪೀರಿಯರ್ ಸಿ ಮರಿಯಾ ಶಮಿತಾ, ಪಾಲನಾ ಸಮಿತಿ ಕಾರ್ಯದರ್ಶಿ ಆಶಾ ಕರ್ವಾಲೋ, 20 ಆಯೋಗಗಳ ಸಂಯೋಜಕಿ ಪ್ರೇಮಾ ಡಿಕುನ್ನ ಮತ್ತಿತರರು ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಉಡುಪಿ ಬಿಷಪ್ ಡಾಕ್ಟರ್ ಜೆರಾಲ್ಡ್ ಐಸಾಕ್ ಲೋಬೋ, ಶಿವಮೊಗ್ಗ ಡಾಕ್ಟರ್ ಫ್ರಾನ್ಸಿಸ್ ಸೆರಾವೋ ಎಸ್ಜೆ, ಪುರಸಭಾಧ್ಯಕ್ಷೆ ವೀಣಾ ಭಾಸ್ಕರ್, ಚರ್ಚ್ನಲ್ಲಿ ಧರ್ಮಗುರುಗಳು, ಸೈಂಟ್ ಮೇರಿ ಶಿಕ್ಷಣ ಸಂಸ್ಥೆಯಲ್ಲಿ ಪ್ರಾಂಶುಪಾಲರಾಗಿ ಸೇವೆಯನ್ನು ಸಲ್ಲಿಸಿದವರು, ಧರ್ಮ ಭಗಿನಿಯರು, ದಾನಿಗಳನ್ನು ಸನ್ಮಾನಿಸಲಾಯಿತು. ಮನಾಡ್ ಡಿ ಕೋಸ್ಟಾ ನೇತೃತ್ವದಲ್ಲಿ ರಚನೆಯಾದಂತಹ 450ನೇ ವರ್ಷಾಚರಣೆ ಕುರಿತ ಸ್ಮರಣ ಸಂಚಿಕೆಯನ್ನು ಕೂಡ ಈ ಸಂದರ್ಭದಲ್ಲಿ ಬಿಡುಗಡೆಗೊಳಿಸಲಾಯಿತು. ಧರ್ಮ ಕೇಂದ್ರದ ಸಹಾಯಕ ಗುರುಗಳಿಗೂ, ಎಲ್ಲ ಧರ್ಮ ಭಗಿನಿಯರಿಗೂ ಮತ್ತು ಈ ಧರ್ಮ ಕೇಂದ್ರಕ್ಕೆ ಸೇರಿರುವಂತಹ ಎಲ್ಲ ಭಕ್ತಾದಿಗಳಿಗೂ ನಾನು ಶುಭಾಶಯಗಳನ್ನು ಸಲ್ಲಿಸುತ್ತೇನೆ. ಆಗ ತಾನೇ ಪೂಜೆಯ ಸಂದರ್ಭದಲ್ಲಿ ಪ್ರಸಂಗವನ್ನು ನೀಡಿದ್ದೇನೆ. ಇದು ಅಧಿಕ ಪ್ರಸಂಗ, 8 ನಿಮಿಷ ಮಾತಾಡಬೇಕು ಎಂಬುದಾಗಿ ಕರೆ ನೀಡಿದ್ದಾರೆ. ಆದರೆ 8 ನಿಮಿಷ ಮಾತಾಡದಿಲ್ಲ, ಒಂದು ಚಿಕ್ಕ ಸಂದೇಶವನ್ನು ನೀಡುತ್ತೇನೆ ಅಷ್ಟೇ. ಎಚ್ ಆರ್ ಶ್ರೀನಿವಾಸ್ ಶಿವಪ್ರಕಾಶ್ ಅವರು ಕನ್ನಡ ಕವಿ, ಅವರು ಸುಂದರವಾದ ಒಂದು ಕವನವನ್ನು ಗಾಂಧೀಜಿಯವರ ಬಗ್ಗೆ ಬರೆದಿದ್ದಾರೆ. ಈ ಪ್ರತಿಮಾ ಸಂಸ್ಕೃತಿ, ಮೂರ್ತಿಗಳನ್ನು ಮಾಡುವಂಥ ಸಂಸ್ಕೃತಿ ಇವಾಗ, ಈ ಪ್ರತಿಮಾ ಸಂಸ್ಕೃತಿಯನ್ನು ಮಾರ್ಮಿಕವಾಗಿ ಅವರು ವಿಡಂಬನೆಯನ್ನು ಮಾಡಿ ಬರೆದಂತಹ ಕವಿತೆ ಇದು. ಅವರು ಹೇಳುವಂತ ಮಾತು ಸೊಲ್ಯಾಂತೆ ಕಸ ಅರ್ಥ ಉತ್ಸವ ಅಥವಾ ಮಹೋತ್ಸವ ಅಮ್ಮ ಕನ್ನಡ ಅಂತೆ ಸಂಗೀತ ಪಂಚಸಾಗಳ ಸುಮಧುರ ಸಮ್ಮಿಲನವೇ ಜುಬ್ಲಿ ಮಣ. ಪಂಚಸಾಗಳ ಸುಮಧುರ ಸಮ್ಮಿಲನವೇ ಜುಬ್ಲಿ ಮಣ. ಕಂಚಿಗೆ ಪಂಚಸಾಮಣ ಪೈಲಂಚ ಸ್ಮರಣೆ ಜುಬ್ಲಿ ವಾಸೋ ಅಮೆ ಪರ ತೂಗಡಾಸ್ ಕಡ್ಸೋ ಸಾಳೀಸ್ ಅನೆ ಚಾರ್ಸಿ ಅನೆ ಪನ್ನಾಸ್ ವರ್ಷ ಯಾ ಫಿರ್ ಗಜ್ ಎಕ್ ಸಲಿ ತಸೋ ಉಗಡಾಸ್ ಉಪ್ರಾಂತ್ಲೆ ತೀನ ಬರೀ ಗರ್ಜೆಚೆ ತ್ಯಾವ್ಯಾನೆ ತುಂಬ ಕರಿಜೆ ಜಲ್ಲೆ ಹೆ ಜಾವನ ಸಾ ದುಸರೆ ಸಂತಾಪ ತಿಸರೆ ಸಂದಾನ
सोते सन्मार्ग ये तीन केलार मात्र आई।